ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಪತಂಜಲಿ ಶರ್ಮಾ, ಸಸ್ಯ ಸಂಜೀವಿನಿ ಪಂಚಕರ್ಮ ಸೆಂಟರ್, ಅಶೋಕವನ, ಗೋಕರ್ಣ. ಇವತ್ತು ಗುರುಪೂರ್ಣಿಮೆ. ಗುರುಪೂರ್ಣಿಮೆಯನ್ನು ನಾವು ವಿಶೇಷವಾಗಿ ಇಲ್ಲಿ ಧನ್ವಂತರಿಗೆ ತಿಲತಿಲ ಅಭಿಷೇಕ, ಪಶುಪತಿಗೆ ಪೂಜೆಯನ್ನು ಮಾಡಿ, ಇಂದ್ರಯಜ್ಞವನ್ನು ಮಾಡಿ, ಈಗ ನಾವು ಗೋಶಾಲೆಗೆ ಗೋಗ್ರಾಸ ಕೊಡಲಿಕ್ಕೆ ಹೇಳಿ ಬಂದಿರುವಂತಹದ್ದು. ನಮ್ಮ ಬ್ರಹ್ಮರ್ಷಿ ದೈವರಾತ ಗೋಶಾಲೆಯಲ್ಲಿ 80 ಹೆಚ್ಚಿಗೆ ಆಕಳುಗಳಿದೆ. ಎಲ್ಲ ಆಕಳುಗಳು ಆರಾಮಾಗಿದೆ, ಖುಷಿಯಿಂದ ಇದೆ, ಹೆಲ್ತಿ ಆಗಿದೆ. ಬಲರಾಮ ಕೂಡ ಆರಾಮಾಗಿದ್ದಾನೆ. ಗೋಪೂಜೆ ನಡೀತಾ ಇದೆ, ಎಲ್ಲರೂ ಕೂಡ ಬಂದಿದ್ದಾರೆ ಗೋಪೂಜೆಗೆ ಅಂತ. ಗೋಗ್ರಾಸ ಕೂಡ ರೆಡಿ ಆಗಿದೆ. ಆರತಿ ಮಾಡ್ತೀಯ? ಈಗ ಗೋ ಆರತಿ ಮಾಡಿ, ಗೋ ಆರತಿ ಮಾಡಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವಂಥದ್ದು. ಓಂ ಇಲ್ಲಿ ಇಡ್ತೆ. ಗೋಗ್ರಾಸಗಳನ್ನು ಕೂಡ ರೆಡಿ ಮಾಡಿದ್ದಾರೆ. ಅಗ್ನಿರ್ಭೋರಿಸಿ ಸ ಇದ್ದೇವೇಶು ಗತಿ ಅಗ್ನಿರ್ಹೋತಾ ಪವಿತ್ರ ತುಸ್ಸತ್ಯಶ್ಚಿತ್ ರಕ್ಷಾವಸ್ತಮ ದೇವೋ ದೇವೇಭಿರಾಗಮತಿ ಹಿರಂಗದಾಕ್ಷೇ ಸಮಗ್ನೇ ಭದ್ರಂ ಕರಿಷ್ಯತಿ ತವೇ ತತ್ ಸತ್ಯ ಮಂದಿರ ಉಪಾಸ್ವಾಗ್ನೇ ಇಲ್ಲಿರುವಂಥ ಎಲ್ಲ ಪೇಷಂಟ್ಸ್ ಇದ್ದಾರೆ, ಗೋಪಾಲಕರು ಬಂದಿದ್ದಾರೆ, ನಮ್ಮ ಸ್ಟಾಫ್ ಇದ್ದಾರೆ. ಆರತಿ ಮಾಡು. ಗೋ ಆರತಿಯನ್ನ ಮಾಡಿಕೊಂಡು ಗೋ ಆರತಿ ಅದು ಗೋಪೂಜೆ ನಡೀತಾ ಇದೆ. ಇಲ್ಲಿಗ ಗೋ ಗ್ರಾಸನ್ನು ರೆಡಿ ಮಾಡಿದ್ದಾರೆ ಎಲ್ಲ ಆಕಳುಗಳೇ ಕೊಡಲಿಕ್ಕೆ ಅಂತ. ಇಲ್ಲಿ ನಮ್ಮ ಗೋಪಾಲಕರು, ಗೋ ಸೇವಕರು ಇದ್ದಾರೆ, ಪೇಷಂಟ್ಸ್ ಬಂದಿದ್ದಾರೆ. ಗೋಗ್ರಾಸಗಳು ರೆಡಿ ಆಗಿದೆ. ಹಾಂ, ತಟ್ಟೆ ಬಟ್ಲು ತಗೋಬತ್ತೀಯ? ತಟ್ಟೆ ಬಟ್ಲು ತಗೋಬ ಗೋಗ್ರಾಸ. ಹಾಂ, ಅರ್ಶನ ಕುಂಕುಮ ಹಚ್ಚಾರು ಹಚ್ಚಲಿಕ್ಕೆ ಅಡ್ಡಿಲ್ಲ, ಯಾರು ಹಚ್ಚಾರು ಹಚ್ಚಲಿಕ್ಕೆ ಅಡ್ಡಿಲ್ಲ ಆಕಳಿಗೆ. ಅರ್ಶನ ಕುಂಕುಮ ಹಚ್ಚೋರು ಹಚ್ಚಲಿಕ್ಕೆ ಅಡ್ಡಿಲ್ಲ ಆಕಳಿಗೆಲ್ಲ. ಹಚ್ಚಿ, ಯಾರು ಹೋಗ್ತಾರ ಹಚ್ಚಿ. ಬಾಳೆ ಎಲೆಯಲ್ಲಿ ಕಾಳುಗಳನ್ನು ಎಲ್ಲ ಹಾಕಿ ಗೋಗ್ರಾಸನ್ನು ರೆಡಿ ಮಾಡಿದ್ದಾರೆ. ಇದಕ್ಕೆ ತೆಂಗಿನಕಾಯಿ ಹಾಕಿದ್ದಾರೆ, ಹುರುಳಿ ಹಾಕಿದ್ದಾರೆ, ಶೇಂಗಾ ಹಾಕಿದ್ದಾರೆ, ಕೆಲವು ಹಣ್ಣುಗಳನ್ನು ಹಾಕಿರುವಂಥದ್ದು, ಬೆಲ್ಲಗಳನ್ನು ಹಾಕಿ ಗೋಗ್ರಾಸನ ಬಾಳೆ ಎಲೆ ಮೇಲೆ ರೆಡಿ ಮಾಡಿದ್ದಾರೆ. ಮತ್ತು ಗುರುಪೂರ್ಣಿಮೆ ನಿಮಿತ್ತ ವಿಶೇಷವಾಗಿ ನಾವು ಗೋಪೂಜೆನ ಹಮ್ಮಿಕೊಂಡಿದ್ದೇವೆ.
ಎಲ್ಲ ಹಸಿಗಳು ಕೂಡ ಆರಾಮಾಗಿದೆ, ಖುಷಿಯಿಂದ ಇದೆ. ತಾವು ಕೂಡ ಆಕಳುಗಳ ಆರೋಗ್ಯ ಚೆನ್ನಾಗಿರಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ಎಲ್ಲರೂ ಕೂಡ. ಎಂತ ಮಗ, ಎಂತ ಬೇಕು? ಗೌರಿ ಕೂಡ ಆರಾಮಾಗಿದ್ದಾಳೆ, ಬಲರಾಮನು ಕೂಡ ಆರಾಮಾಗಿದ್ದಾನೆ. ನೀವು ನೋಡ್ಬೋದು ನಾರ್ಮಲ್ ಆಗಿ ಅವನು ಕಡಿಮೆ ಆಗ್ತಾ ಇದೆ. ಎಲ್ಲರೂ ಕೂಡ ನಮ್ಮ ಗೋಶಾಲೆಯಲ್ಲಿ ಮಲ್ನಾಡ್ ಗಿಡ್ಡ ಹಾಗೂ ಗೀರ್ ಜಾತಿಯ ದೇಸಿ ಆಕಳುಗಳಿವೆ. ಯಾವುದೇ ಜರ್ಸಿ ಎಕ್ಸೋಟಿಕ್ ಬ್ರೀಡ್ಗಳನ್ನು ನಾವಿಲ್ಲಿ ಮಾಡಿಲ್ಲ, ಎಲ್ಲದೂ ಕೂಡ ದೇಸಿ ಆಕಳುಗಳೇ ಇವೆ ನಮ್ಮ ಗೋಶಾಲೆಯಲ್ಲಿ. ಡಾಕ್ಟರ್ ಸೋಮೇಶ್ವರ್ ಶರ್ಮ ಅವ್ರು ಬರ್ತಾ ಇದ್ದಾರೆ, ಮಾತಾಜಿ ಅವ್ರು ಬರ್ತಾ ಇದ್ದಾರೆ. ಇವತ್ತಿನ ದಿನ ನಮ್ಮಲ್ಲಿ ಗುರುಪೂರ್ಣಿಮೆಯ ಅಂಗವಾಗಿ ಎಲ್ಲ ಹಸುಗಳಿಗೆ ಗೋಪೂಜೆಯನ್ನು ಕೈಗೊಳ್ಳಲಾಗಿದೆ. ಗೋಪೂಜೆಯನ್ನು ಮಾಡಿ ಗೋಗ್ರಾಸ ಸೇವೆಯನ್ನು ಮಾಡುವಂಥದ್ದು. ಬೆಳಗಿನಿಂದ ಧನ್ವಂತರಿ ಅಭಿಷೇಕ ಪೂಜೆ, ಪಶುಪತಿನಾಥ ಶಕ್ತಿ ದೇವತೆ ಮಹಾಮಂಗಳಾರತಿ, ಹಾಗೆ ಇಂದ್ರಯಜ್ಞ ಎಲ್ಲದೂ ಕೂಡ ಯಶಸ್ವಿಯಾಗಿ ನೆರವೇರಿದೆ. ಮಧ್ಯಾಹ್ನದಲ್ಲಿ ಗುರುವಂದನ ಸಭಾ ಕಾರ್ಯಕ್ರಮ, ಈಗ ಗೋಪೂಜೆ ಸಾಂಗವಾಗಿ ನೆರವೇರಿದ್ದು ನಮ್ಮ ನಂದಿಯ ಸ್ವರೂಪಿಯಾದಂಥ ಬಲಭೀಮನನ್ನು ತುಂಬ ಜನ ಕೇಳ್ತಾ ಇದ್ರಿ, ಎಲ್ಲಿದ್ದಾನೆ ಬಲಭೀಮ, ಹೇಗಿದ್ದಾನೆ, ತುಂಬ ದಿನ ಆಯಿತು ಅಂತ. ಇಲ್ಲಿ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಉತ್ತರ ಕನ್ನಡದಲ್ಲಿ ತುಂಬ ಅತಿವೃಷ್ಟಿ, ಹಾಂ ಹಾಂ, ತುಂಬ ಅತಿವೃಷ್ಟಿ ಆಗ್ತಾಯಿತ್ತು. ಅವನಿಗೆ ಇಲ್ಲಿ ಬಂದಮೇಲೆ ಹಿಂಗೆ ಕೂತ್ಕೊಳ್ಳೋ ಆಗಿಲ್ಲ ನೋಡಿ, ಕರೀತಾನೆ ಈಗ ಆತ. ಅವನಿಗೆ ಹೀಗೆ ಮುದ್ದು ಮಾಡ್ತಾ ಕೂತ್ಕೋಬೇಕು, ಕೈ ಬಿಟ್ಟರೆ ನೋಡಿ ಹೇಗೆ ಕರೀತಾನೆ ಈಗ ಅಂತ. ಅಲ್ದನ ಎಲ್ಲ ಗೊತ್ತಾಗತ್ತೆ. ನಾವು ಪ್ರಾಣಿಗಳಂತ ಹೇಳ್ತೀವಿ, ಆದರೆ ಮನುಷ್ಯರಿಗಿಂತ ಹೆಚ್ಚಿನ ಸಂವೇದನೆ ಇವರಲ್ಲಿರತ್ತೆ. ಅಂಥದ್ದು ಹಿಂಗೆ ಖಾಲಿ ಕೂತ್ಕೊಂಬ್ಲಿಲ್ಲ ನಾನು. ಆಯ್ತು, ಬಲಭೀಮ ಹೀಗೆ ನೋಡಿ, ಈಗ ಬಲಭೀಮನ ಹತ್ರ ನಾನು ಮುದ್ದು ಮಾಡ್ತಾ ಇರುವಾಗ ಇಲ್ಲಿ ಇವಳು ಕರಿಯೋದು ನೋಡಿದ್ರೆ ಹೇಗೆ ಅಂತ, ಅವಳ ಮುಖದ ಮೂಮೆಂಟ್ ಚಲನೆಯನ್ನು ನೋಡಿ ಹೇಗೆ ಕರಿತಿದ್ದಾಳಂತ. ಅಂತ ಮಗ ನಿನಗೂ ಮುದ್ದು ಮಾದವ, ಹಾಂ ಇಲ್ಲ ಬಾ, ಪಾಯಸ ಕೊತ್ತೆ ಇವತ್ತು, ಪಾಯಸ ಗೋಗ್ರಾಸ ಕೊದ್ವ ಇವತ್ತು, ಹಾಂ ಕೊತ್ತೆ ನಿಂಗೂ ಮತ್ತೆ ನೋಡಿ. ಈಗ ಎಲ್ಲ ಹಸುಗಳಿಗೆ ಗೋಗ್ರಾಸ ಸೇವೆ. ಹರ ಹರ ಮಹಾದೇವ, ನಮ್ಮ ಬಲಭೀಮ ನೋಡಿ ಹೇಳೋದಿಲ್ಲಂತೆ ಇವತ್ತು, ಕೂತಲ್ಲೇ ಪ್ರಸಾದ ಭೋಜನ. ಆ ಹಾ ಹಾ, ಎಲ್ಲ ಮಾತೆಯರು ಕೂಡ ಗೋಮಾತೆಯರು ತಗೊಳ್ತಾ ಇದ್ದಾರೆ. ಯಾರ್ಯಾರು ನೀವು ನಿಮ್ಮ ಹೆಸರನ್ನು ಸಂಕಲ್ಪ ಸೇವೆಯಲ್ಲಿ ಕಳಿಸಿದ್ರು ಅವರೆಲ್ಲರ ಹೆಸರಿನಲ್ಲಿ ಪೂಜೆಯನ್ನು ಮಾಡಿದ್ದೀವಿ, ಗೋಗ್ರಾಸವನ್ನು ನೀಡ್ತಾ ಇದ್ದೀವಿ. ಹಾಗಾಗಿ ಯಾರ್ಯಾರು ನಮ್ಮ ಸಸ್ಯ ಸಂಜೀವಿನಿಯಲ್ಲಿ ಪೂಜೆಗಾಗಿ ಹೆಸರನ್ನು ನೀಡಿದ್ರು ಅವರೆಲ್ಲರ ಒಂದು ಸಮಸ್ಯೆಗಾಗಿ ಪ್ರಾರ್ಥನೆಯನ್ನು ಮಾಡಿ ಆ ಎಲ್ಲ ಸಮಸ್ಯೆಗಳು ಅಲ್ಲಿ ಒಳಗೆ ತೊಂದರೆ ತೊಂದರೆ ಅದು ಒಳಗೆ ಹೀಗೆ ಹಿಡಿದ್ರೆ ಆಯ್ತು, ಅವು ತಿನ್ನತ್ತೆ ಒಳಗೆ ಹಿಡಿದ್ಬಿಟ್ಟು. ಬಲರಾಮಂಗೆ ಹಾ ನಾ ತತ್ತೆ, ಇಲ್ಲಿ ನೋಡಿ ಬಲರಾಮ ಹೇಗೆ ಮಾಡ್ತಿದ್ದಾನೆ ಅಂತ.
ಸರಿತಾ ಇನ್ನು ಒಂದು ತಗಬ ಬಲರಾಮನ ಹಠ ನೋಡಿ ಎಲ್ಲಿ ಸಾಕಾಗತ್ತೆ ನನಗೆ ಅಂತ ಅಲ್ದನ ಅಲ್ದ ಬಲರಾಮ ಹಾ ಹಾ ಬಂತು ಬಂತು ನೋಡ್ತಾ ಇದ್ದ ಬಂತಾ ಹೇಳಿ ತಡೆ ಬತ್ತು ಹಿಂಗೆಲ್ಲ ಹಠ ಮಾಡಲಾಗ ಇಲ್ಲಿ ತಗೊಬನ್ನಿ ಇವನಿಗೆ ಎಕ್ಸ್ಟ್ರಾ ಬೇಕೇ ಬೇಕಂತೆ ಹಾ ಅಲ್ದ ಬಲರಾಮ ಹಾ ನಿಂಗೆ ನಿಂಗೆ ಇದು ಅಬಾಬ್ ಅಬಾಬ್ ಅಬಾಬ ದೇವರೇ ನರ್ಮದೆ ನಿಂಗೂ ಬೇಕಾ ಬಲರಾಮನ್ ಸಿಕ್ಕರೆ ಅತ್ತ 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 ಕೇಳ್ತಿರ್ಲಿಲ್ಲ ಅದೇ ಅದೆಲ್ಲ ನೆಕ್ಕೊಂಡು ತಿಂತಾ ಇದ್ರು ಯಾವುದು ಬಿಡ್ತಿನಿಲ್ಲ ಬಲರಾಮ ಅಲ್ದನ ಆತು ನನ್ನ ಕೈ ಖಾಲಿ ಬಲರಾಮಂಗ್ ಒಂದೆಲ್ಲ ಸಾಕಾಗ್ತಿಲ್ಲ ಎಡ ಎರಡು ಮೂರಾದ್ರೂ ಕೇಳಿ ಹಠ ಮಾಡಿ ಪೂರ್ಣ ಗೌರಿ ಗೌರಿ ಹೀಗೆ ವೀಕ್ಷಕರೆ ಇವತ್ತಿನ ದಿನ ನಮ್ಮ ಗೋಶಾಲೆಯಲ್ಲಿ ಎಲ್ಲ ಹಸುಗಳಿಗೆ ಗೋಗ್ರಾಸ ಆಯಿತು ಯಾರ್ಯಾರ ಹೆಸರಲ್ಲಿ ಪ್ರಾರ್ಥನೆ ಆಗಿತ್ತೋ ನಿಮ್ಮೆಲ್ಲ ಕಷ್ಟಗಳು ದೂರ ಆಗುತ್ತೆ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಯಾವತ್ತು ಮನೆ ಮಾಡುತ್ತೆ ಹಾಗೆ ಈ ಗೋಮಾತೆಯರ ಆಶೀರ್ವಾದ ನಿಮ್ಮ ಮೇಲೆ ಯಾವತ್ತು ಇರಲಿ ನಮ್ಮ ಬಲರಾಮ ಅಂತೂ ಸಾಕ್ಷಾತ್ ನಂದಿಯ ಸ್ವರೂಪ ಅಂತಲೇ ನನಗೆ ಯಾವಾಗಲೂ ಅನಿಸುತ್ತೆ ಸೊ ಇಂತಹ ಬಲರಾಮ ಕೂಡ ನಿಮ್ಮೆಲ್ಲರಿಗೆ ಆಶೀರ್ವಾದವನ್ನು ಮಾಡಲಿ ಎಲ್ಲರ ಮನೆಯಲ್ಲಿ ಒಳ್ಳೆಯದಾಗಲಿ ಹಾಗೆ ನೀವಿಲ್ಲಿ ನೋಡ್ಬೋದು ಎಲ್ಲ ಕೆಲವರಿಗೆ ಆರಾಮಿಲ್ಲ ಕೆಲವರಿಗೆ ತೊಂದರೆಗಳಾಗ್ತಾ ಇರುತ್ತೆ ಎಲ್ಲದನ್ನು ನೋಡ್ತಾ ಎಲ್ಲದಕ್ಕೆ ಅಲ್ಲಿ ನೋಡಿ ಈಗ ಹಸಿ ಹುಲ್ಲುಗಳು ಹಾಕಲಿಕ್ಕೆ ಸ್ಟಾರ್ಟ್ ಆಯಿತು ಹಸಿ ಹುಲ್ಲು ಅಂತಂತಂದರೆ ಹಬ್ಬ ದೇವುಗಳಿಗೆ ಸಂಗೀತ ಹಸಿ ಹುಲ್ಲು ಅಂತಂದರೆ ಹಬ್ಬ ಎಲ್ಲರೂ ಕಾತರದಿಂದ ಎಷ್ಟೊತ್ತಿಗೆ ನಮ್ಮ ಪಾಳಿ ಬರುತ್ತೆ ನಾವೆಷ್ಟೊತ್ತಿಗೆ ಹಸಿ ಹುಲ್ಲನ್ನು ತಿನ್ನೋದು ಅಂತ ಕಾಯ್ತಾ ಇರ್ತವೆ ನಮ್ಮ ಗೋಶಾಲೆಯಲ್ಲಿರುವ ಪ್ರತಿಯೊಂದು ಗೋವುಗಳಿಗೂ ಸಾಧ್ಯ ಆದಷ್ಟು ಮಟ್ಟಿಗೆ ಒಳ್ಳೆಯ ಆಹಾರ ಒಳ್ಳೆಯ ಆರೋಗ್ಯ ಎಲ್ಲವನ್ನು ನಾವು ಕಾಪಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತೇವೆ ನಮ್ಮ ಗೋಶಾಲೆಯಲ್ಲಿ ಎಲ್ಲ ಹಸುಗಳು ಹಾಗಾಗಿ ನೀವು ನೋಡ್ಬೋದು ಯಾವುದೂ ಕೂಡ ಸೊರಗಿಲ್ಲ ಎಲ್ಲದೂ ಕೂಡ ಮೈಕೈ ತುಂಬಿಕೊಂಡು ಆರೋಗ್ಯದಿಂದ ಇರುವಂಥದ್ದು ಹಾಗೆ ನಮ್ಮ ಇಲ್ಲಿ ಬರುವಂತಹ ಎಲ್ಲ ರೋಗಿಗಳಿಗೆ ನೋಡಿ ಹಸಿ ಹುಲ್ಲು ಹಾಕ್ತಿದ್ದಾಗೆ ಖುಷಿ ನೋಡಿ ಕುಣಿತಾ ಇದೆ ನಮ್ಮಲ್ಲಿ ಬರುವಂತಹ ಎಲ್ಲ ರೋಗಿಗಳ ಆರೋಗ್ಯ ಸುಧಾರಣೆ ಆಗಲಿಕ್ಕೆ ಕೂಡ ಈ ಗೋಮಾತೆಯರ ಆಶೀರ್ವಾದವೇ ಕಾರಣ ಈ ಗೋಮಾತೆಯರು ನಮ್ಮ ಈ ಒಂದು ಗೋಶಾಲೆ ಶುರುವಾದ ಮೇಲೆ ಎಲ್ಲರಿಗೆ ಕೂಡ ತುಂಬ ಅದ್ಭುತವಾಗಿ ಕಷ್ಟಾತಿ ಕಷ್ಟವಾದಂತಹ ರೋಗಗಳಲ್ಲಿ ಕೂಡ ಅದ್ಭುತವಾದಂಥ ಒಂದು ರಿಕವರಿ ಆಗಿರುವಂಥದ್ದು ಈ ನಮ್ಮ ಗೋವುಗಳ ಆಶೀರ್ವಾದದಿಂದ ರಾಮ 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 ಇನ್ನಷ್ಟು ಬೇಕೆಲ್ಲರಿದಯಕ್ಕೆ ರಾಮ ನಿನ್ನಷ್ಟು ನೆಮ್ಮದಿಯು ಎಲ್ಲಿಗುದೋ ರಾಮ 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 ನಿನ್ನಿಷ್ಟದಂತ ನಿನ್ನ ಇಟ್ಟಿರುವೆ ರಾಮ ನನ್ನಿಷ್ಟದಂತನ್ನ ಕೊಟ್ಟಿರುವೆ ರಾಮ ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ ಕಷ್ಟ ಸಹಿಸುವ ಸಹನೆ ಕೊಡು ನನಗೆ ರಾಮ ಕಷ್ಟ ಸಹಿಸುವ ಸಹನೆ
ಇನ್ನಷ್ಟು ರಾಮ ಕಷ್ಟ ಸಹಿಸುವ ಸಹನೆ ನಿನ್ನಷ್ಟು ರಾಮ ರಘುರಾಮ 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 ರಾಮ ಮಧುರಾಮ ನಗರಾಮ ಜಗರಾಮ ರಾಮ ಇನ್ನಷ್ಟು ಬೇಕಿನ್ನ ಹೃದಯಕ್ಕೆ ರಾಮ ನಿನ್ನಷ್ಟು ನೆಮ್ಮದಿಯು ಎಲ್ಲಿ ಹುದೋ ರಾಮ 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 ಒಳಕ್ಕೆ ನಡೆ ಮುನ್ನಡೆವ ಮನವ ಕೊಡೋ ರಾಮ ಸೆಳೆತಕ್ಕೆ ಸಿಗದಂತ ಸ್ಥಿರತೆ ಕೊಡೋ ರಾಮ ನಿನ್ನೆಗಳ ಪಾಪಗಳ ಸೊನ್ನೆಯಾಗಿಸು ರಾಮ ನಾಳೆಗಳು ಪುಣ್ಯಗಳ ಹಾದಿಯಾಗಲಿ ರಾಮ ನನ್ನ ಬಾಳಿಗೆ ನಿನ್ನ ಹಸಿವ ಕೊಡು ರಾಮ ನನ್ನ ತೋಳಿಗೆ ನಿನ್ನ ಕಸುವ ಕೊಡು ರಾಮ ರಘುರಾಮ 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 ರಾಮ ನಗುರಾಮ ನಗರಾಮ ಜಗರಾಮ ರಾಮ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ಇನ್ನಷ್ಟು ನೆಮ್ಮದಿಯೋ ಎಲ್ಲಿಹುದೋ ರಾಮ 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 ಹೀಗೆ ನಮ್ಮ ಎಲ್ಲ ಈ ಒಂದು ಗೋವುಗಳ ಬಗ್ಗೆ ನೀವು ಗೋವಿನ ಹತ್ರ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ, ನಿಮ್ಮ ಎಲ್ಲ ಕಷ್ಟಗಳು ನಾಶ ಆಗಲಿ. ಬ್ರಹ್ಮರ್ಷಿ ದೇವರ ಹತ್ರ ಕಿರಿಯ ಮಗನಾದಂಥ ದೇವಶ್ರವ ಶರ್ಮ ಅವರು ಗೋಗ್ರಾಸವನ್ನು ನೀಡ್ತಾ ಇದ್ದಾರೆ. ಎಲ್ಲ ಗೋವುಗಳು ಖುಷಿಯಿಂದ ಆಹಾರ ಸೇವನೆ, ಹಸಿ ಹುಲ್ಲು ಒಣ ಹುಲ್ಲು. ಹಾ ಹಾ ಹಾ, ಗೌರಿ ಇವಳು ನೋಡಿ, ಇವಳು ಗೌರಿ ಗೌರಿ. ಇದು ನೋಡ ಗೌರಿ, ಇದು ಹಾ ಹಂಗೆ ಒಪ್ಪಂಗಿಲ್ಲ, ಅದನ್ನ ಮುದ್ದು ಮಾಡೇ ಹೋಗು. ವಿಟ್ಟಲ್ಲ ಹಂಗಿದೆ ಸುಮಂಗಲ, ಸುಮಂಗಲ ವಿಟ್ಟಲ್ಲ ಹಂಗಿ ತಿಂತಿದೆ. ಇವನು ರವಿಚಂದ್ರ, ಇವನು ರವಿಚಂದ್ರ. ಅಲ್ಲಿ ಶ್ರೀರಾಮ ಭಾರ್ಗವ, ಅಲ್ಲಿ ಯೋಗಿನಿ, ಎಲ್ಲ ಮಕ್ಕಳಿದ್ದಾರೆ. ಇನ್ನು ಉಳಿದವರೆಲ್ಲ ದೊಡ್ಡವರು, ಅದವರೆಲ್ಲ ಆ ಕಡೆ ಇದ್ದಾರೆ. ಎಲ್ಲರೂ ಎಲ್ಲನ ಖುಷಿಯಲ್ಲಿ ತಿಂತಿದ್ದಾರೆ. ಇನ್ನೊಂದು ಕೊಟ್ಟಿಗೆ ಕೊಡ್ತಾ ಇತ್ತಾ ಆಚೆ ಕೊಟ್ಟಿಗೆ?
ನೋಡಿ ಸುಮಂಗಲ ಕೂಡ ಹುಲ್ ತಿನ್ಲು ಕಲ್ತಿದ್ದಾಳೆ, ಹುಲ್ ತಿಂತಿದ್ದಾಳೆ. ಹೀಗೆ ಇವತ್ತಿನ ದಿನ ಸಂಪನ್ನ ಆಗಿದೆ. ನಿಮ್ಮೆಲ್ಲರ ಹೆಸರಿನಲ್ಲಿ ಮಾಡಿಕೊಂಡಂತಹ ಗೋಗ್ರಾಸ ಸೇವೆ ಫಲಿಸಲಿ. ನಿಮ್ಮೆಲ್ಲರಿಗೆ ಆರೋಗ್ಯ, ಆಯಸ್ಸು, ನೆಮ್ಮದಿ, ಸಂತೃಪ್ತಿ, ಐಶ್ವರ್ಯ, ಹಾಗೆ ಎಲ್ಲ ರೀತಿಯ ಸಮೃದ್ಧಿ ನಿಮಗೆ ಹಾಗೂ ನಿಮ್ಮ ಕುಟುಂಬದವರಿಗೆ ಆಗಲಿ ಅಂತ ಭಗವಂತನಲ್ಲಿ ಹಾಗೂ ಗೋಮಾತೆಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ನಮಸ್ಕಾರ.